ಮೊದಲಿಗೆ ವೇದಿಕೆ ಮೇಲಿರುವಂಥ ನಮ್ಮ ಕದ್ದ ಚಿತ್ರ ತಂಡ, ಅದೊಂದು ಬಳಗ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಬರೀ ಒಂದು ತಂಡ ಆಗಿರಲಿಲ್ಲ, ಅದೊಂದು ಬಳಗ, ಸ್ನೇಹಿತರ ಬಳಗ. ಬಹಳ ಆಪ್ತರಾಗಿ, ಬಹಳ ವಿಶ್ವಾಸದಿಂದ ಒಂದು ಕನಸನ್ನು ಕಟ್ಕೊಂಡು, ಆ ಕನಸಿಗೆ ನನ್ನದು ಒಂದು ಪಾತ್ರ ಇರಲಿ ಅಂತ ನನಗೆ ಅವಕಾಶ ಕೊಟ್ಟಾಗ ನನಗೆ ಬಹಳ ಖುಷಿ ಆಯಿತು. ಸುಹಾಸ್ ಅವರು ಬಂದು ಕಥೆ ಹೇಳಿದಾಗ ಈ ಥರ ಒಂದು ಕಥೆ ಮಾಡಬೇಕು ಅಂತ ನಾನು ಮೊದಲು ಸ್ವಲ್ಪ ಹಿಂಜರಿದೆ. ನನ್ನ ಕಲಿವೆಲ್ಲ ಆಗೋದಿಲ್ಲಪ್ಪ, ಇವೆಲ್ಲ ಕಷ್ಟ, ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ ಅಂತ. ಇಲ್ಲ ಮಾಡಿ ಸರ್ ಅಂತ, ನನಗೆ ಗೊತ್ತಿಲ್ಲ, ನಿಮ್ಮ ನಂಬಿಕೆ ಮೇಲೆ ನಾನು ಕೆಲಸ ಮಾಡ್ತೀನಿ. ಅದೇ ನನಗೆ ನಂದದೊಂದು ಸ್ವಭಾವ, ಇದೊಂದು ಸಣ್ಣದೊಂದು ಸ್ವಾರ್ಥ ಅಂದರೆ, ಒಂದು ಒಳ್ಳೆಯ ಚಿತ್ರತಂಡ ಬಂದಾಗ ಅದರಲ್ಲಿ ಏನಾದ್ರು ಒಂದು ಒಳ್ಳೆ ಗುಣ ಇದೆ ಅಂತ ನಾನು ಗುರುತಿಸಿದ್ರೆ ಅವ್ರ ನಂಬಿಕೆ ಮೇಲೆ, ಅವ್ರ ಹೆಗಲ ಮೇಲೆ ನನ್ನ ಅಷ್ಟು ವಿಶ್ವಾಸನ ಭಾರ ಹಾಕಿ ನಾನು ಸಿನಿಮಾ ಮಾಡುವಂಥ ಇತ್ತೀಚಿನ ದಿನಗಳಲ್ಲಿ ಬೆಳೆಸ್ಕೊಂಡಿರುವಂಥ ಒಂದು ಅಭ್ಯಾಸ ಅದು. ಹಾಗೆ ನನಗೆ ಕದ್ದ ಚಿತ್ರ ಸಿನಿಮಾ ಸಿಕ್ತು. ಈ ಸಿನಿಮಾ ಬಗ್ಗೆ, ಶೀರ್ಷಿಕೆ ಬಗ್ಗೆ, ಅದರ ಹಿನ್ನೆಲೆ ಬಗ್ಗೆ ಸಾಕಷ್ಟು ವಿಚಾರ ನಿಮಗೆ ಇವಾಗ ಆಗಲೇ ತಿಳಿದಿದೆ. ಟ್ರೈಲರ್ ಕೂಡ ನೋಡಿದ್ದೀರಿ. ಸಿನಿಮಾ ರಿಲೀಸ್ ಆದ ನಂತರ ಮಾತಾಡೋದಕ್ಕೆ ಸಾಕಷ್ಟು ವಿಚಾರಗಳಿರ್ತವೆ, ಸಾಕಷ್ಟು ಚರ್ಚೆ ಇರುತ್ತೆ. ಹಾಗಾಗಿ ಆ ಒಂದು ದಿನಕ್ಕೆ ನಾನು ಕಾಯ್ತಾ ಇದ್ದೀನಿ. ಆದರೆ ಸದ್ಯಕ್ಕೆ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ಆಗಿರೋ ಯಾವುದೇ ಘಟನೆ ಆಗಲಿ, ಏನಾಗುತ್ತೆ, ಯಾರು ನಮ್ಮ ಹತ್ತಿರದವರ ಮನೆಯಲ್ಲಿ ಆದಾಗ ಅಥವಾ ನಮ್ಮ ಪರಿಚಯದವ್ರ ಮನೇಲಿ ಆದಾಗ ಅವ್ರ ಬಗ್ಗೆ ಮಾತಾಡಿ ನಾನು ಸ್ವಲ್ಪ ಒಂದು ಅನುಕಂಪ ಸೂಚಿಸ್ತೀನಿ. ಆ ಮಾತಾಡೋ ಕಥೆ ನಾವೇ ಆದಾಗ ಹೇಗಪ್ಪ ಅಂತ ನಾವು ಕಣ್ಕೊಂಡ್ಬಿಟ್ಟು ನೋಡ್ತಾ ಇರೋ ಒಂದು ಸಂದರ್ಭ ಆಯಿತು ನನಗೆ. ಆದರೆ ಆವಾಗ ನೀವೆಲ್ಲರೂ ನಿಂತಿದ್ದು ತಾಯಿ ಸ್ಥಾನದಲ್ಲಿ ನಿಂತಿದ್ರಿ. ನಮ್ಮ ಎಲ್ಲ ಪತ್ರಿಕೋದ್ಯಮದವರು, ಮಾಧ್ಯಮ ಮಿತ್ರರು, ಯಾರೂ ಕೂಡ